ಓಂ ಶಾಂತಿ ದಿನಾಂಕ ಏಳು ಎಂಟು ಇಪ್ಪತ್ತ್ಮೂರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಒದ್ದವಾದ ಮೆಟ್ಟಿಲ ಮೇಲೆ ಯಾವಾಗ ಇರಲು ಸಾಧ್ಯ ಎಂದರೆ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರಬೇಕು ನೆನಪಿನ ಓಟದಿಂದಲೇ ವಿಜಯ ಮಾಲೆಯಲ್ಲಿ ಬರುತ್ತೀರ ನೆನಪಿನ ಒದ್ದವಾದ ಮೆಟ್ಟಿಲ ಮೇಲೆ ಯಾವಾಗ ಇರಲು ಸಾಧ್ಯ ಎಂದರೆ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರಬೇಕು ನೆನಪಿನ ಓಟದಿಂದಲೇ ವಿಜಯ ಮಾಲೆಯಲ್ಲಿ ಬರುತ್ತೀರ ಪ್ರಶ್ನೆ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದೆ ಎಂದರೆ ಅದರ ಚಿಹ್ನೆ ಏನು ಕಾಣಿಸುತ್ತದೆ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದೆ ಎಂದರೆ ಅದರ ಚಿಹ್ನೆ ಏನು ಕಾಣಿಸುತ್ತದೆ ಉತ್ತರ ಒಂದು ವೇಳೆ ಸತ್ಯ ಪ್ರೀತಿ ಒಬ್ಬ ತಂದೆಯ ಜೊತೆಗಿದೆ ಎಂದರೆ ಹಳೆಯ ಜಗತ್ತು ಹಳೆಯ ಶರೀರದಿಂದ ಪ್ರೀತಿ ಸಮಾಪ್ತಿಯಾಗುತ್ತದೆ ಬದುಕಿರುವಾಗಲೇ ಸತ್ತು ಹೋಗುವುದೇ ಪ್ರೀತಿಯ ಗುರುತಾಗಿದೆ ತಂದೆಯ ಹೊರತಾಗಿ ಯಾರ ಜೊತೆಯಲ್ಲೂ ಪ್ರೀತಿ ಇರಬಾರದು ಈಗ ಮನೆಗೆ ಹೋಗಬೇಕು ಇದು ನಮ್ಮ ಅಂತಿಮ ಜನ್ಮವಾಗಿದೆ ಎಂಬುದು ಬುದ್ಧಿಯಲ್ಲಿರಲಿ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮಗಳ ಆಟವನ್ನು ಪೂರ್ಣ ಮಾಡಿದಿರಿ ಈಗ ಎಲ್ಲವನ್ನು ಮರೆತು ನನ್ನನ್ನು ನೆನಪು ಮಾಡಿ ಆಗ ನಾನು ನಿಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಹಾಡು ಬದುಕಲು ಆಸರೆ ನಿನ್ನ ಹೆಸರೊಂದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳು ಈ ಹಾಡನ್ನು ಕೀಳಿದಿರಿ ಇದು ಸುಳ್ಳಿನ ಜಗತ್ತಾಗಿದೆ ಭಾರತಕ್ಕಾಗಿ ಸುಳ್ಳು ಖಂಡ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜನ್ಮಸ್ಥಳದ ಯೋಚನೆ ಇರುತ್ತದೆ ನಮ್ಮ ಈ ಸುಳ್ಳು ಖಂಡದೊಂದಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ ಏಕೆಂದರೆ ಇದರಲ್ಲಂತೂ ಬಹಳ ದುಃಖವಿದೆ ಎಂದು ಈಗ ಮಕ್ಕಳು ಹೇಳುತ್ತಾರೆ ಈಗಂತೂ ಸುಖದ ಹೆಸರು ಗೊರುತ್ತಿಲ್ಲ ಸುಳ್ಳು ಖಂಡದ ಆಯಸ್ಸು ಈಗ ಬಹಳ ಕಡಿಮೆ ಉಳಿದಿದೆ ಇದು ಅಂತಿಮ ಜನ್ಮವಾಗಿದೆ ಇದಕ್ಕೆ ಸುಳ್ಳು ಖಂಡ ಮೃತ್ಯುಲೋಕ ಎನ್ನಲಾಗುತ್ತದೆ ಅದು ಅಮರಲೋಕವಾಗಿದೆ ಮೃತ್ಯುಲೋಕದಲ್ಲಿ ಮೃತ್ಯು ಬರುತ್ತದೆ ನಂತರ ಸುಳ್ಳು ಜಗತ್ತಿನಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಈಗ ನಾವು ಎಂಬತ್ನಾಕು ಜನ್ಮವನ್ನು ಪೂರ್ಣ ಮಾಡಿದೆವು ಈಗ ನಮಗೆ ಈ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ಮಕ್ಕಳು ತಿಳಿದಿದ್ದಾರೆ ಕರೆದೊಯ್ಯಲು ಬಾಬಾ ಬಂದಿದ್ದಾರೆ ಎಂದಾಗ ಈ ಹಳೆ ಪ್ರಪಂಚದೊಂದಿಗೆ ನಮಗೆ ಯಾವ ಸಂಬಂಧವಿಲ್ಲ ನಿಮಗೆ ತಂದೆಯೊಡನೆ ಪ್ರೀತಿ ಜೋಡಣೆಯಾಗಿದೆ ಎಂದಾಗ ಆಸ್ತಿಯೂ ನಿಮಗೆ ಸಿಗುತ್ತದೆ ಉಳಿದಂತೆ ಯಾದವರು ಕೌರವರದ್ದು ವ್ಯಪರೀತ ಬುದ್ಧಿಯಾಗಿದೆ ಅಂದರೆ ತಂದೆಯನ್ನು ತಿಳಿದೆಯೇ ಇಲ್ಲ ಈಗ ನೀವು ಮಕ್ಕಳಿಗೆ ಒಬ್ಬ ತಂದೆಯ ಜೊತೆಯಲ್ಲಿಯೇ ಪ್ರೀತಿ ಇದೆ ಗೃಹಸ್ಥ ವ್ಯವಹಾರದಲ್ಲಿ ಭಲೇ ಇರಿ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಈಗ ಎಲ್ಲ ಪಾತ್ರಧಾರಿಗಳ ಪಾತ್ರ ಪೂರ್ಣವಾಗುತ್ತದೆ ಎಲ್ಲರ ಶರೀರ ಬಿಡಬೇಕು ಎಲ್ಲರನ್ನೂ ಮರಳಿ ಮನೆಗೆ ಕರೆದೊಯ್ಯಬೇಕು ಮನುಷ್ಯರು ಸಾಯಲು ಬಯಸುವುದಿಲ್ಲ ನೀವಂತೂ ಬದುಕಿದ್ದೂ ಸತ್ತಿದ್ದೀರ ಈ ಪ್ರಪಂಚದಲ್ಲಿ ಪ್ರೀತಿ ಇಲ್ಲ ಈ ಶರೀರದ ಮೇಲೂ ಪ್ರೀತಿ ಇಲ್ಲ ಆತ್ಮನಿಗೆ ಬೆಳಕು ಸಿಕ್ಕಿದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ ನಮ್ಮ ಎಂಬತ್ನಾಲ್ಕು ಜನ್ಮ ಈಗ ಪೂರ್ಣವಾಗಿದೆ ಈಗ ಆಟ ಪೂರ್ಣವಾಯಿತು ನಾವೇ ದೇವತೆ ಆಗಿದ್ದೆವು ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾದೆವು ಈಗ ನಾವು ಮತ್ತೆ ಬ್ರಾಹ್ಮಣರಾಗಿದ್ದೇವೆ ಈ ಚಕ್ರವನ್ನು ಪೂರ್ಣ ನೆನಪಿಟ್ಟುಕೊಳ್ಳಬೇಕು ನಿಜವಾಗಿಯೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಈಗ ಇದು ಅಂತಿಮ ಜನ್ಮವಾಗಿದೆ ಎಂದು ಆತ್ಮ ಹೇಳುತ್ತದೆ ಕರೆದೊಯ್ಯಲು ತಂದೆ ಬಂದಿದ್ದಾರೆ ಅನೇಕ ಬಾರಿ ನಾವು ಎಂಬತ್ನಾಲ್ಕರ ಚಕ್ರವನ್ನು ಹಾಕಿದ್ದೇವೆ ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಲ್ಲವೇ ಈ ರೀತಿ ನಾವು ಎಂಬತ್ನಾಲ್ಕೂ ಜನ್ಮಗಳ ಚಕ್ರ ಸುತ್ತಿದ್ದೇವೆ ಎಂದು ತಿಳಿಸಲಾಗುತ್ತದೆ ಎಲ್ಲ ಭಾರತವಾಸಿಗಳದ್ದು ಪೂರ್ಣ ಎಂಬತ್ನಾಲ್ಕೂ ಜನ್ಮವೆಂದು ಹೇಳುವುದಿಲ್ಲ ಯಾರು ಬ್ರಾಹ್ಮಣರಾಗತ್ತಾರೋ ಅವರೇ ತಿಳಿದುಕೊಳ್ಳುತ್ತಾರೆ ಐದು ಸಾವಿರ ವರ್ಷದ ಮೊದಲೂ ಸಹ ತಿಳಿಸಲಾಗಿತ್ತು ಹೇ ಮಕ್ಕಳೇ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳದ್ದಂತೂ ಯಾರೂ ವರ್ಣನೆ ಮಾಡುವುದಕ್ಕೂ ಸಾಧ್ಯವಿಲ್ಲ ಈಗ ನಿಮಗೆ ಎಲ್ಲ ಧರ್ಮಗಳ ಚಕ್ರದ ಬಗ್ಗೆಯೂ ಗೊತ್ತಾಗಿದೆ ಲೆಕ್ಕಾಚಾರದಲ್ಲಿ ಬುದ್ಧಿವಂತರಾದವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನಿಜವಾಗಿ ಇಂಥ ಧರ್ಮದವರು ಎಷ್ಟು ಜನ್ಮ ತೆಗೆದುಕೊಳ್ಳಬೇಕು ನಾವು ಎಂಬತ್ನಾಲ್ಕು ಜನ್ಮ ಪೂರ್ಣ ಮಾಡಿದ್ದೇವೆ ಈಗ ತಂದೆ ಮರಳಿ ಕರೆದೊಯ್ಯಲು ಬಂದಿದ್ದಾರೆ ಅದಕ್ಕಾಗಿ ಈ ಮಹಾಭಾರತ ಯುದ್ಧವಿದೆ ಎಂದು ಸಹ ನಿಮಗೆ ಪೂರ್ಣ ನಿಶ್ಚಯವಿದೆ ಅವರೆಲ್ಲರದ್ದು ವಿನಾಶಕಾಲೇ ವಿಪರೀತ ಬುದ್ಧಿಯಾಗಿದೆ ವಿನಾಶಕಾಲ ಇರುವುದೇ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮದಲ್ಲಿ ಸತ್ಯುಗ ಮತ್ತು ತ್ರೇತಾದ ಸಂಗಮವನ್ನು ವಿನಾಶಕಾಲ ಎನ್ನುವುದಿಲ್ಲ ಅಲ್ಲಂತೂ ವೃದ್ಧಿ ಹೊಂದುತ್ತಿರುತ್ತಾರೆ ಈಗ ಎಲ್ಲರ ವಿನಾಶವಾಗಬೇಕು ಇದಕ್ಕೆ ವಿನಾಶಕಾಲ ಎನ್ನಲಾಗುತ್ತದೆ ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ ಇದಕ್ಕೆ ಮೊದಲು ತಂದೆ ಬಂದರೆ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾವಾಗ ಆಟ ಪೂರ್ಣವಾಗುತ್ತದೆಯೋ ಆಗಲೇ ನಾನು ಬರುತ್ತೇನೆ ನಿಜವಾಗಿಯೂ ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೇವೆ ಎಂದು ನೀವು ತಿಳಿದಿದ್ದೀರಾ ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುವವರು ಕುಮಾರಿಯಾಗಿದ್ದಾರೆ ಎಂದು ಗಾಯನವೂ ಮಾಡಲಾಗುತ್ತದೆ ಇಪ್ಪತ್ತೊಂದು ಕುಲ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಈಗ ಅವರಂತೂ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಬಹಳ ಕುಮಾರಿಯರಿಗೆ ಮಾನ್ಯತೆ ಇದೆ ಪೂಜಿಸುತ್ತಾರೆ ಜಗದಂಬಿಯು ಕುಮಾರಿಯಾಗಿದ್ದಾರೆಯಲ್ಲವೇ ಕುಮಾರಿಯನ್ನು ನಂತರ ಜಗದಂಬ ಎನ್ನುವುದು ಇದಕ್ಕೂ ಅರ್ಥ ಬೇಕಲ್ಲವೇ ಜಗದಂಬಿ ಇರುವಾಗ ಜಗತ್ ಪಿತನೂ ಬೇಕಲ್ಲವೇ ಜಗತ್ ಪಿತನ ಜೊತೆಯಲ್ಲಿ ಮಾತೆಯೂ ಬೇಕು ಆ ರೀತಿ ಬಹಳ ಮಾತೆಯರಂತೂ ಇದ್ದಾರೆ ಅವರಿಗೆ ಜಗನ್ಮಾತೆ ಎಂದು ಸಹ ಹೇಳುತ್ತಾರೆ ದಿನಪತ್ರಿಕೆಯಲ್ಲಿಯೂ ಬಂದಿತ್ತು ಯಾರೋ ಮಾತೆಗೆ ಜಗನ್ಮಾತೆ ಎಂದು ಬರೆದಿದ್ದರು ಈಗ ಜಗತ್ತು ಅಂದರೆ ಪೂರ್ಣ ಸೃಷ್ಟಿ ಅಂದಮೇಲೆ ಜಗತ್ತಿನ ತಾಯಿಯಾಗಿದ್ದಾರೋ ಅಥವಾ ಹತ್ತಿಪ್ಪತ್ತು ಜನರಿಗೋ ರಚಯಿತ ತಂದೆ ಒಬ್ಬರಾಗಿರುವಾಗ ಮಾತೆಯೂ ಒಬ್ಬರು ಇರಬೇಕಲ್ಲವೇ ಎಷ್ಟು ಮಾತಿಯರೆಲ್ಲರೂ ಜಗತ್ತಿನ ಮಾಲೀಕರಾಗಿದ್ದಾರೆ ಜಗತ್ತಿನ ಮಾತೆಯಂತೂ ಜಗದಂಬ ಅಂದ ಮೇಲೆ ಈಗ ನೀವು ಮಕ್ಕಳ ಪ್ರೀತಿ ಒಬ್ಬ ಶಿವಬಾಬಾ ಅವರ ಜೊತೆಯಲ್ಲಿದೆ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಪೂರ್ಣ ಪ್ರೀತಿ ಬುದ್ಧಿಯವರಿದ್ದಾರೆ ಪ್ರಿಯತಮಿಗೆ ಒಬ್ಬ ಪ್ರಿಯತಮನೊಡನೆ ಮಕ್ಕಳಿಗೆ ಒಬ್ಬ ತಂದೆಯೊಡನೆ ಪ್ರೀತಿ ಇರಬೇಕು ಉಳಿದೆಲ್ಲರೊಂದಿಗೆ ಪ್ರೀತಿಯನ್ನು ಮುರಿಯಬೇಕು ನಷ್ಟೋ ಮೋಹ ಆಗಬೇಕು ಹಳೆಯ ಜಗತ್ತಿನಿಂದ ಮೋಹ ನಷ್ಟ ಹೇಗೆ ಹಳೇ ಮನೆಯಾದಾಗ ತಂದೆ ಹೊಸದನ್ನು ಮಾಡುತ್ತಾರೆ ಹೊಸದಾದಾಗ ಅದರಲ್ಲಿ ಕುಳಿತು ಹಳೆಯದ್ದನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ನಾನು ನಿಮಗಾಗಿ ಸ್ವರ್ಗ ಹೊಸ ಜಗತ್ತನ್ನು ರಚಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇದೆ ಇದೇ ಜಮುನಾದ ದಡವಾಗಿದೆ ಅಲ್ಲಿ ನೀವು ರಾಜ್ಯವಾಳುತ್ತೀರ ಭಕ್ತಿಯದ್ದು ಬಹಳ ದೊಡ್ಡ ವಿಸ್ತಾರವಿದೆ ಎಂದು ನೀವು ತಿಳಿದಿದ್ದೀರ ಜ್ಞಾನವಂತೂ ಪೂರ್ಣ ಕಡಿಮೆ ಇದೆ ಒಂದು ಕ್ಷಣದ್ದು ಬೀಜವನ್ನು ತಿಳಿಯುವುದರಿಂದ ಪೂರ್ಣ ವೃಕ್ಷ ಬರುತ್ತದೆ ಭಿನ್ನ ಭಿನ್ನ ವೆರೈಟಿ ಧರ್ಮಗಳ ವೃಕ್ಷವಾಗಿದೆ ಅದರಲ್ಲಿ ಮುಖ್ಯ ಫೌಂಡೇಶನ್ ದೇವತಾ ಧರ್ಮದ್ದಾಗಿದೆ ಅರ್ಧ ಕಲ್ಪದಲ್ಲಿ ಒಂದು ಧರ್ಮದ ಹೊರತಾಗಿ ಮತ್ಯಾವ ಧರ್ಮ ಇರುವುದಿಲ್ಲ ಉಳಿದ ಅರ್ಧಕಲ್ಪದಲ್ಲಿ ನೋಡಿ ಎಷ್ಟು ಧರ್ಮಗಳ ಸ್ಥಾಪನೆ ಆಗುತ್ತದೆ ಪರಮಪಿತ ಪರಮಾತ್ಮ ಬ್ರಹ್ಮ ಮುಖದಿಂದ ದೇವತಾ ಧರ್ಮ ಮತ್ತು ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಬ್ರಾಹ್ಮಣರಂತೂ ನೀವೇ ಆಗಿದ್ದೀರಾ ಎಂಬುದನ್ನಂತೂ ನೋಡುತ್ತೀರ ನಿಮ್ಮಲ್ಲಿಯೂ ಕೆಲವರು ಸೂರ್ಯವಂಶಿ ಕೆಲವರು ಚಂದ್ರವಂಶಿ ಆಗುವವರಿದ್ದಾರೆ ಬ್ರಾಹ್ಮಣ ಧರ್ಮ ಶ್ರೇಷ್ಠಾತಿ ಶ್ರೇಷ್ಠವಾದುದು ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತಿಳಿದಿಲ್ಲ ರಿಲಿಜನಿಯಸ್ ಮೈಟ್ ಎನ್ನಲಾಗುತ್ತದೆ ಈಗ ತಂದೆ ಧರ್ಮ ಸ್ಥಾಪನೆ ಮಾಡುತ್ತಾರೆ ಎಂದಾಗ ತಂದೆಯ ಮಗು ಆಗುವುದರಿಂದ ನೀವು ತಂದೆಯಿಂದ ಎಷ್ಟು ತಾಕತ್ತು ತೆಗೆದುಕೊಳ್ಳುತ್ತೀರ ಅಂದರೆ ಸರ್ವಶಕ್ತಿವಂತ ತಂದೆಯೇ ಮಕ್ಕಳನ್ನು ಯೋಗದಿಂದ ಶಕ್ತಿವಂತರನ್ನಾಗಿ ಮಾಡುತ್ತಾರೆ ತಂದೆಯಷ್ಟು ಗುಪ್ತವಾಗಿದ್ದಾರೆ ಅವರಿಗೆ ತಮ್ಮ ಶರೀರವೆಲ್ಲ ಸರ್ವಶಕ್ತಿವಂತ ಎನ್ನಲಾಗುತ್ತದೆ ಎಂದಾಗ ಖಂಡಿತ ಶಕ್ತಿ ಕೊಡುತ್ತಾರೆಯಲ್ಲವೇ ನಿಮ್ಮ ಹೆಸರೇ ಶಿವ ಶಕ್ತಿಯರು ಎಂದಾಗಿದೆ ಶಿವನಿಂದ ಶಕ್ತಿಯನ್ನು ತೆಗೆದುಕೊಳ್ಳುವವರಾಗಿದ್ದೀರ ನರ್ಕವನ್ನು ಸ್ವರ್ಗ ಮಾಡುತ್ತೀರ ನಿಮಗೆ ಈ ಬಲ ಸಿಗುತ್ತದೆ ಯೋಗ ಬಲದಿಂದ ನೀವು ರಾವಣನ ಮೇಲೆ ಜಯಗಳಿಸುತ್ತೀರ ಅಂದ ಮೇಲೆ ನಿಮಗೆ ಈಗ ಸರ್ವಶಕ್ತಿವಂತ ತಂದೆಯೊಡನೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಪ್ರೀತಿ ಇದೆ ಬಹಳ ಮಂದಿ ವಿಪರೀತ ಬುದ್ಧಿಯವರು ಇದ್ದಾರೆ ಏಕೆಂದರೆ ನೆನಪು ಮಾಡುವುದಿಲ್ಲ ಬಹಳ ನೆನಪು ಮಾಡುವವರದ್ದು ಪ್ರೀತಿ ಬಹಳ ಇರುತ್ತದೆ ಸ್ವಲ್ಪ ಪ್ರೀತಿ ಇದೆ ಎಂದರೆ ನೆನಪು ಮಾಡುವುದಿಲ್ಲ ಎಂದು ತಿಳಿಯಿರಿ ಏನು ಮಾಡುವುದು ಪದೇ ಪದೇ ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಅರೆ ಪ್ರಿಯತಮನನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ ಯಾವ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಅಂತ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೆ ಕಾರಣ ತಿಳಿಸಿ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಎಂದು ಮಕ್ಕಳು ಹೇಳುತ್ತಾರೆಯೇ ಅರೆ ನಂತರ ಆಸ್ತಿ ಹೇಗೆ ಸಿಗುತ್ತದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶಕ್ತಿ ಸಿಗುತ್ತದೆ ಶಿವಬಾಬಾ ಅವರನ್ನೇ ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ಕಪ್ಪು ಮುಖವನ್ನು ಮಾಡಿಕೊಳ್ಳುತ್ತೀರಿ ಎಂದಲ್ಲ ನಂತರ ರಾಜ್ಯ ಭಾಗ್ಯ ಸಿಗಲು ಸಾಧ್ಯವಿಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆ ಬಾಡಿ ಹೋಗುತ್ತೇವೆ ಎನ್ನುತ್ತಾರೆ ಅರೆ ನೀವು ಈಶ್ವರನ ಸಂತಾನರಾಗಿದ್ದೀರ ನಿಮಗಂತೂ ಬಹಳ ನಶಿ ಏರಬೇಕು ಅಂತಹ ತಂದೆಯನ್ನಂತೂ ನಿರಂತರವಾಗಿ ನೆನಪು ಮಾಡಬೇಕು ಪ್ರೀತಿ ಬುದ್ಧಿಯವರಾಗಬೇಕು ಶಿವಬಾಬಾ ಅವರೊಡನೆ ಪ್ರೀತಿ ಇಲ್ಲವೆಂದರೆ ಬ್ರಹ್ಮನೊಡನೆಯೂ ಇರುವುದಿಲ್ಲ ಅವರು ಹಾಗೆಯೇ ಎಲ್ಲರೊಡನೆ ಜಗಳ ಯುದ್ಧ ಆಡುತ್ತಿರುತ್ತಾರೆ ಯೋಗವೇ ಇಲ್ಲವೆಂದರೆ ಆಸ್ತಿ ಹೇಗೆ ತೆಗೆದುಕೊಳ್ಳಲು ಸಾಧ್ಯ ಗಾಡ್ಲಿ ಮೈನಾಗಲು ಸಾಧ್ಯವಿಲ್ಲ ಮೈನ ಆಗಬೇಕಲ್ಲವೇ ಬಾಬಾ ಅವರ ಬಳಿ ಗಾಡ್ಲಿ ಮೈನಾಗಳು ಇವೆ ಗಿಳಿಗಳು ಇವೆ ಕೆಲವು ಕಾಗೆಗಳು ಇವೆ ಎಲ್ಲರೊಡನೆ ಜಗಳವಾಡುತ್ತಿರುತ್ತವೆ ಕೆಲವು ನಂತರ ಪಾರಿವಾಳಗಳೂ ಇವೆ ಅವು ಶಬ್ದ ಮಾಡಲು ಸಾಧ್ಯವಿಲ್ಲ ಹೂದೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಹೂವು ಇರುತ್ತವೆ ಪ್ರತಿಯೊಬ್ಬರೂ ತನ್ನನ್ನು ಕೇಳಿಕೊಳ್ಳಿ ನಾನಿಂತಹ ಹೂವಾಗಿದ್ದೇನೆ ಗುಲಾಬಿಯದ್ದೋ ಅಥವಾ ಆತ್ಮೀಯ ಗುಲಾಬಿಯೋ ನಾನು ಮಮ್ಮ ಬಾಬಾ ಅವರಂತೆ ಸರ್ವಿಸ್ ಮಾಡುತ್ತೇನೆಯೇ ನಾವು ಶ್ರೀನಾರಾಯಣನನ್ನು ಅಥವಾ ಶ್ರೀಲಕ್ಷ್ಮಿಯನ್ನು ವರಿಸಲು ಸಾಧ್ಯವೇ ನಾನು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇನೆ ಎಷ್ಟು ಸೇವೆ ಮಾಡುತ್ತೇನೆ ಎಂಬುದಾಗಿ ತನ್ನನ್ನು ಕೇಳಿಕೊಳ್ಳಬೇಕು ತಂದೆಯಿಂದಂತೂ ಖಂಡಿತ ಆಸ್ತಿ ಸಿಗಬೇಕು ನಿರಾಕಾರ ಪರಮಪಿತ ಪರಮಾತ್ಮ ಭಾರತದಲ್ಲಿ ಬಂದಿದ್ದಾರೆ ಖಂಡಿತ ಭಾರತವನ್ನು ಸ್ವರ್ಗ ಮಾಡಿರಬೇಕು ಖಂಡಿತ ಶಿವಬಾಬಾ ಬಂದಾಗಲೇ ಸತ್ಯವನ್ನು ಮಾಡುತ್ತಾರೆಯಲ್ಲವೇ ಶಿವನ ಜಯಂತಿಯನ್ನು ಆಚರಿಸುತ್ತಾರೆ ಶಿವನದ್ದು ಸಹ ಜನ್ಮಭೂಮಿ ಇದೆ ಎಂದಾಗ ಶ್ರೀಕೃಷ್ಣನದ್ದು ಸಹ ಜನ್ಮಭೂಮಿ ಇದೆ ಕೃಷ್ಣನ ಜಯಂತಿಯನ್ನಂತೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈಗಂತೂ ಶಿವಜಯಂತಿಗಳ ರಜವನ್ನೂ ಮಾಡುವುದಿಲ್ಲ ಅಂಧಕಾರದ ನಗರಿಯಾಗಿದೆಯಲ್ಲವೇ ಇಲ್ಲಿ ಇರುವುದೇ ಪ್ರಜೆಗಳದ್ದು ಪ್ರಜೆಗಳ ಮೇಲೆ ರಾಜ್ಯ ರಾಜಾರಾಣಿಯ ರಾಜ್ಯವಿರಬೇಕು ಅದಂತೂ ಡ್ರಾಮಾನುಸಾರವಾಗಿ ಇಲ್ಲವೇ ಇಲ್ಲ ಭಾರತ ಪವಿತ್ರ ರಾಜಸ್ಥಾನವಾಗುತ್ತದೆ ಅಂದ ಮೇಲೆ ಅವರುಗಳನ್ನು ಜಾಗೃತಪಡಿಸಬೇಕೆಂದು ನೀವು ತಿಳಿದಿದ್ದೀರ ಮತ್ತೆ ದೈವಿ ರಾಜಸ್ಥಾನ್ ಸ್ಥಾಪನೆ ಆಗುತ್ತದೆ ಈಗ ಆಸರಿ ರಾಜಸ್ಥಾನ್ ಆಗಿದೆ ಮೊದಲು ಭಾರತವಾಸಿಗಳು ಪವಿತ್ರರಾಗಿದ್ದರು ಈಗಂತೂ ಅಪವಿತ್ರರಾಗಿದ್ದಾರೆ ಆದ್ದರಿಂದ ಜನರು ಅವರುಗಳ ಪೂಜೆ ಮಾಡುತ್ತಾರೆ ಈಗಂತೂ ನೋ ರಾಜಸ್ಥಾನ್ ನೀವು ಪತ್ರ ಬರೆಯಬಹುದು ಅಥವಾ ದಿನಪತ್ರಿಕೆಯಲ್ಲಿಯೂ ಹಾಕಬಹುದು ಭಾರತ ಐದು ಸಾವಿರ ವರ್ಷದ ಮೊದಲು ದೈವಿ ರಾಜಸ್ಥಾನ್ ಆಗಿತ್ತು ಈಗ ಇಲ್ಲ ಎಂದು ನೀವು ಈಶ್ವರಿಯ ಸಹೋದರ ಸಹೋದರಿಯಾದಿರಿ ನೀವಂತೂ ಬಹಳ ಕಡಿಮೆ ಇದ್ದೀರ ರಾಮ ಹೋದ ರಾವಣನೂ ಹೋದ ಇಬ್ಬರದ್ದು ಬಹಳ ದೊಡ್ಡ ಪರಿವಾರ ಎಂದು ಗಾಯನವೂ ಮಾಡಲಾಗುತ್ತದೆ ಬಾಕಿ ಬಹಳ ಕಡಿಮೆ ಸಮಯವಿದೆ ಎಂದು ನಾವು ತಿಳಿಸಬೇಕು ತಂದೆಯಿಂದ ಆಸ್ತಿಯನ್ನಂತೂ ತೆಗೆದುಕೊಳ್ಳುತ್ತಿರಲಿ ಜತೆ ಜೊತೆಗೆ ಭವಿಷ್ಯದ್ದು ಯೋಚನೆ ಮಾಡಿ ಈ ವ್ಯಾಪಾರವನ್ನೂ ಮಾಡಿ ಶರೀರ ನಿರ್ವಹಣೆಯನ್ನೂ ಮಾಡಬೇಕು ಇದು ಭವಿಷ್ಯಕ್ಕಾಗಿ ಆಗಿದೆ ಇದರಲ್ಲಿ ಶ್ರಮವೇನೂ ಇಲ್ಲ ಪೂರ್ಣ ಸಹಜವಾಗಿದೆ ಕ್ಷಣದಲ್ಲಿ ಜೀವನ್ಮುಕ್ತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗುತ್ತದೆ ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾವನರಾಗತ್ತೀರ ಪತಿತರ್ಯಾರೂ ಹೋಗಲು ಸಾಧ್ಯವಿಲ್ಲ ಬಹಳ ಶಿಕ್ಷೆಗಳನ್ನು ಭೋಗಿಸಬೇಕು ಮೇಲೆ ಈಗ ವಿನಾಶಕಾಲವಾಗಿದೆ ಯಾದವರು ಮತ್ತು ಕೌರವರದ್ದು ವಿಪರೀತ ಬುದ್ಧಿಯಾಗಿದೆ ಪಾಂಡವರದ್ದು ಪ್ರೀತಿ ಬುದ್ಧಿಯಾಗಿತ್ತು ಅವರದ್ದೇ ವಿಜಯವಾಯಿತು ಈಗ ಅದೇ ಸಮಯವಾಗಿದೆ ಕೇವಲ ಈಗ ಮರಳಿ ಹೋಗಬೇಕು ಎಂಬುದನ್ನಷ್ಟೇ ನೆನಪು ಮಾಡಿಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ ಬಾಕಿ ಸ್ವಲ್ಪ ಸಮಯವಿದೆ ನಾಟಕ ಪೂರ್ಣವಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿರತ್ತ ಕೇವಲ ಬಾಬಾ ಅವರನ್ನು ನೆನಪು ಮಾಡಬೇಕು ನೆನಪೆ ದೀರ್ಘ ಮೆಟ್ಟಿಲಾಗಿದೆ ರದ್ರ ಮಾಲೆ ಆಗಬೇಕು ನಂತರ ಪ್ರಶಸ್ತಿ ಸಿಗುತ್ತದೆ ರಾಜ್ಯ ಭಾಗ್ಯ ಪಡೆಯಬೇಕು ಅದಕ್ಕಾಗಿ ವಿಚಾರಸಾಗರ ಮಂಥನ ಮಾಡಬೇಕು ಇದು ಬುದ್ಧಿಯೋಗದ ಯಾತ್ರೆಯಾಗಿದೆ ತಂದಿಯ ಬಳಿ ಓಡಬೇಕು ಇಡೀ ದಿನದಲ್ಲಿ ತಂದಿಯನ್ನು ಎಷ್ಟು ನೆನಪು ಮಾಡಿದೆ ಎಂದು ನೋಡಬೇಕು ಎಷ್ಟು ಜನರನ್ನು ಮುಳ್ಳುಗಳಿಂದ ಹೂವು ಮಾಡಿದೆ ಪ್ರಜೆ ಮಾಡಿಕೊಳ್ಳಲಿಲ್ಲವೆಂದರೆ ನಂತರ ಯಾರ ಮೇಲೆ ರಾಜ್ಯವಾಡುತ್ತೀರ ಆದ್ದರಿಂದ ಮೊದಲು ಎಂಟು ಜನ ಮುಖ್ಯವಾಗುತ್ತಾರೆ ನಂತರ ನೂರೆಂಟು ನಂತರ ಹದಿನಾರು ಸಾವಿರದ ನೂರೆಂಟು ಆಗುತ್ತಾರೆ ಅದಂತೂ ಖಂಡಿತ ವೃದ್ಧಿಯಂತೂ ಆಗುತ್ತಿರುತ್ತದೆ ಎಂದು ವಿವೇಕವು ಹೇಳುತ್ತದೆ ರಾಜಧಾನಿ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಈಗಲೂ ಅನೇಕ ಲಕ್ಷಾಂತರ ಮಂದಿ ಬರುತ್ತಾರೆ ಈಗ ನಾವು ಮನೆಗೆ ಹೋಗಬೇಕು ಎಂಬುದನ್ನು ಬುದ್ಧಿಯಲ್ಲಿ ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಳಿ ಈ ಹಳೆ ಪ್ರಪಂಚದಲ್ಲಿ ಬಹಳ ದುಃಖವಿದೆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಿ ಅಷ್ಟೆ ಬಹಳ ದೀರ್ಘವಾದ ಯಾತ್ರೆಯಾಗಿದೆ ಕೊನೆಯಲ್ಲಿ ಬರುವವರು ಇಷ್ಟು ಎತ್ತರದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ಭೋಗ ಎಷ್ಟು ನಡೆಯುತ್ತದೆ ನಂತರ ಕೊನೆಯಲ್ಲಿ ಬರುವವರು ಅಷ್ಟೊಂದು ಶ್ರಮ ಪಡುವುದಕ್ಕೆ ಹೇಗೆ ಸಾಧ್ಯ ಯಾವುದರಿಂದ ವಿಕರ್ಮ ವಿನಾಶವಾಗುತ್ತದೆ ಜನಕನು ತ್ರೇತಾದಲ್ಲಿ ಹೊರಟು ಹೋದರು ಸೂರ್ಯವಂಶಿ ರಾಜ ಆಗಲು ಸಾಧ್ಯವಿಲ್ಲ ರಾಜ ಆಗಿದ್ದರು ಸರಂಡರ್ ಸಹ ಆದರು ಆದರೆ ಬಹಳ ತಡವಾಗಿ ಬಂದಿದ್ದರಿಂದ ಚಂದ್ರವಂಶಿಯಲ್ಲಿ ಹೊರಟು ಹೋದರು ಈ ವಿಚಾರಗಳನ್ನು ಬ್ರಾಹ್ಮಣರೇ ತಿಳಿದುಕೊಳ್ಳಲು ಸಾಧ್ಯ ಶೂದ್ರರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹ ಕೆಲವರಿಗೆ ಪವಿತ್ರತೆ ಇಷ್ಟವಾಗುತ್ತದೆ ಆದರೆ ಪವಿತ್ರತೆಯಲ್ಲಿದ್ದೂ ಸಹ ತೋರಿಸಬೇಕಲ್ಲವೇ ಸನ್ಯಾಸಿಗಳ ಅನ್ಯಾಯಿಗಳು ಎಂದು ಕರೆಸಿಕೊಳ್ಳುತ್ತಾರೆ ಸ್ವತಃವಂತೂ ಪವಿತ್ರರಾಗುವುದಿಲ್ಲ ಎಂದಾಗ ಅನ್ಯಾಯಿಗಳು ಹೇಗೆ ಆದರು ಇದು ಸಹ ಸುಳ್ಳಾಯಿತಲ್ಲವೇ ಯಾವುದೇ ಸತ್ಸಂಗದಲ್ಲಿ ಉದ್ದೇಶ ಇರುವುದಿಲ್ಲ ಎಷ್ಟೊಂದು ಸತ್ಸಂಗವಿವೆ ಇಲ್ಲಂತೂ ತಂದೆ ಬಂದು ಮನುಷ್ಯರಿಂದ ದೇವತೆ ಮಾಡುತ್ತಾರೆ ಒಬ್ಬ ಶಿವಬಾಬಾ ಅವರ ನೆನಪಿನಿಂದ ನೀವು ವಿಶ್ವದ ಮಾಲೀಕರಾಗತ್ತೀರ ತಂದೆಯನ್ನು ನೆನಪೇ ಮಾಡುವುದಿಲ್ಲವೆಂದರೆ ಆಸ್ತಿ ಹೇಗೆ ಸಿಗುತ್ತದೆ ಪುರುಷಾರ್ಥ ಮಾಡಿ ನಿರಂತರವಾಗಿ ನೆನಪು ಮಾಡುವುದಂತೂ ನಿಮ್ಮ ಕೆಲಸವಾಗಿದೆ ನಿರಂತರ ನೆನಪಿರಲಿ ಆ ಸ್ಥಿತಿ ಅಂತ್ಯದಲ್ಲಿ ಆಗುತ್ತದೆ ಈಗ ಅಲ್ಲ ಕೊನೆಯಲ್ಲಿ ಎಂಟು ಜನರಷ್ಟೇ ವಿಜಯಿಯಾಗುತ್ತಾರೆ ನೆನಪು ಮಾಡುತ್ತಾ ಮಾಡುತ್ತಾ ಎಲ್ಲರಿಗಿಂತ ಮೊದಲು ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾತಾದಾರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ವಿನಾಶಕಾಲದ ಸಮಯವಾಗಿರುವುದರಿಂದ ದೇಹಧಾರಿಗಳಿಂದ ಪ್ರೀತಿಯನ್ನು ಮುರಿದು ಒಬ್ಬ ತಂದೆಯೊಡನೆ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು ಈ ಹಳೆಯ ಮನೆಯಿಂದ ಮೋಹ ನಷ್ಟ ಮಾಡಿಬಿಡಬೇಕು ಎರಡನೆಯದ್ದು ಜ್ಞಾನದ ಬುಲ್ಬುಲ್ ಆಗಿ ತನ್ನ ಸಮಾನ ಮುಳ್ಳುಗಳನ್ನು ಹೂವು ಮಾಡಿಕೊಳ್ಳುವ ಸೇವೆ ಮಾಡಬೇಕು ನೆನಪಿನ ಓಟ ಬೆಳೆಸಬೇಕು ವರದಾನ ಸರ್ವ ಯೋಗ್ಯತೆಗಳ ಮೂಲಕ ಸ್ವಯಂವನ್ನು ಅಮೂಲ್ಯ ಮಾಡಿಕೊಳ್ಳುವ ನಿಶ್ಚಿಂತ ಚಕ್ರವರ್ತಿಯಾಗಿರಿ ಸರ್ವ ಯೋಗ್ಯತೆಗಳ ಮೂಲಕ ಸ್ವಯಂವನ್ನು ಅಮೂಲ್ಯ ಮಾಡಿಕೊಳ್ಳುವ ನಿಶ್ಚಿಂತ ಚಕ್ರವರ್ತಿಯಾಗಿರಿ ತಂದೆ ಸ್ವಯಂ ಮಕ್ಕಳಿಗೆ ಆಫರ್ ಮಾಡುತ್ತಾರೆ ಮಕ್ಕಳೇ ಯೋಗ್ಯ ರೈಟ್ ಹ್ಯಾಂಡ್ ಆಗಿ ಯೋಗ್ಯ ಸೇವಾಧಾರಿಯಾಗಿ ಯೋಗ್ಯರಾಗುವವರು ನಿಶ್ಚಿಂತ ಚಕ್ರವರ್ತಿಯಾಗುತ್ತಾರೆ ಸ್ಥೂಲ ಆಗಲಿ ಜ್ಞಾನದ ಆಗಲಿ ಮನುಷ್ಯನನ್ನು ಅಮೂಲ್ಯರನ್ನಾಗಿ ಮಾಡುತ್ತದೆ ಯೋಗ್ಯತೆ ಇಲ್ಲವೆಂದರೆ ಬೆಲೆ ಇರುವುದಿಲ್ಲ ಆತ್ಮೀಯ ಸೇವೆಯ ಯೋಗ್ಯತೆ ಎಲ್ಲದಕ್ಕಿಂತ ದೊಡ್ಡದಾಗಿದೆ ಅಂತಹ ಯೋಗ್ಯ ಆತ್ಮನನ್ನು ಯಾವುದೇ ವಿಚಾರ ತಡೆಯಲು ಸಾಧ್ಯವಿಲ್ಲ ಯೋಗ್ಯವಾಗುವುದು ಎಂದರೆ ನನಗಂತೂ ಒಬ್ಬ ಬಾಬಾ ಅಷ್ಟೆ ಮತ್ಯಾವ ವಿಚಾರ ಬುದ್ಧಿಯಲ್ಲಿ ಇರಬಾರದು ಸ್ಲೋಗನ್ ಏಕರಸ ಸ್ಥಿತಿ ಅನುಭವ ಮಾಡಬೇಕೆಂದರೆ ಒಬ್ಬ ತಂದೆ ಮುಖಾಂತರ ಸರ್ವ ರಸಗಳ ಅನುಭೂತಿ ಮಾಡಿ ಏಕರಸ ಸ್ಥಿತಿ ಅನುಭವ ಮಾಡಬೇಕೆಂದರೆ ಒಬ್ಬ ತಂದೆ ಮುಖಾಂತರ ಸರ್ವ ರಸಗಳ ಅನುಭೂತಿ ಮಾಡಿ ಓಂ ಶಾಂತಿ